राधे राधे नन्न रसी राधे। देवरे कंकन सब बोलमा अड्डा बर्तियाला ಶಂಸಪ್ಪ ಇಲ್ಲಿ ನೋಡು ಒಂದು ಸಹಾಯ ಮಾಡ್ತೀಯಾ ದುಡ್ಡೆಲ್ಲ ಕೊಡಕಾಗಲ್ಲ ದುಡ್ಡೆಲ್ಲ ಬೇಡಪ್ಪ ಇದ್ರಲ್ಲಿ ಏನು ಬರ್ತಿದೆ ಅಂತ ಹೇಳ್ತೀಯಾ ಸರಿ ಕೊಡು ಏನಮ್ಮ ನಿನ್ನ ಫೋಟೋನೇ ಇದೆಯಲ್ಲ ಹೌದಪ್ಪ ಕೆಳಗಡೆ ಏನು ಬರ್ತಿದೆ ಅಂತ ಹೇಳ್ತೀಯಾ ಕಾಣೆ ಆಗಿದಾರೆ ಅಂತ ಬರ್ದಿದ್ದಾರೆ ಅದರ ಜೊತೆಗೆ ಅಭಿಜಿತ್ ಅಂತ ಹೆಸರು ಇದೆ ಒಂದು ನಂಬರ್ ಇದೆ ಅಭಿಜಿತ್ ಅಂತನಾ ಅವನಿಗೆ ಒಂದು ಫೋನ್ ಮಾಡ್ಕೊಡ್ತೀಯಪ್ಪ ಫೋನ್ ಮಾಡಬೇಕಾ ಏಕೆ ಅವನ್ನ ಭೇಟಿ ಮಾಡಬೇಕಪ್ಪ ದಯವಿಟ್ಟು ತುಂಬಾ ಉಪಕಾರ ಆಗುತ್ತೆ ಸರಿ फोन ಎಲ್ಲೋಗಿದ್ದ ನಿನ್ನ ಗಂಡ ಫೋನ್ ಬರಲಿಲ್ಲ ಬಿಟ್ಟೋಗಿದ್ದಾನೆ ಆವಾಗ ನಿಂಗ ಬಡ್ಕೊಂತಾನೆ ಇದೆ ಯಾರಾದರೂ ಅಮ್ಮನ್ ನೋಡಿದ್ರೆ ಫೋನ್ ಮಾಡಿ ಅಣ್ಣ ಇಲ್ಲ ಅದಕ್ಕೂ ಬೈತಾರೆ ಮತ್ತೆ ಯಾವಾಗ ಊಟಕ್ಕೆ ನಿಲ್ಲಸ್ತಾನೆ ಕಾಣೆ ಆಗಿದ್ದಾರೆ ಅಂತ ಪೇಪರ್ ಅಲ್ಲಿ ಹಾಕ್ಸಿದ್ದಾರೆ ಅಂದ್ರೆ ಮನೆಯವರಿಗೆಲ್ಲ ಗೊತ್ತಾಗಿರುತ್ತೆ ಮನೆಯವರಿಗೆಲ್ಲ ಗೊತ್ತಾಗಿರುತ್ತೆ ಅಂದ್ರೆ ಅಕ್ಕ ಬೇರೆ ದಾರಿ ಇಲ್ಲ ನನ್ನ ಹತ್ರ ಮನೆಗೆ ವಾಪಸ್ ಹೋಗಲೇಬೇಕು ಪೂರ್ವಿ ಹೇಳಿದ ಪ್ರಕಾರ ಅಮ್ಮ ತುಂಬಾ ದೂರ ಹೋಗಿರಲ್ಲಲ್ಲ ಖಂಡಿತ ಇಲ್ಲ ಎಲ್ಲೋ ಇರ್ತಾರೆ ಅಗಸ್ತ್ಯ ಅವರ ಕಾಲನೋ ಬೇರೆ ಇದೆ ತುಂಬಾ ದೂರ ನಡೆಯಕ ಆಗಿರಲ್ಲ ಅವರಿಗೆ ಮತ್ತೆಲ್ಲೂ ಕಾಣಿಸ್ತಿಲ್ವಲ್ಲ ಅಂಚರ ಯಾವ ಕಡೆ ಬೇಕಾದರೂ ಹೋಗಿರಬಹುದು ಅಲ್ವಾ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಎಲ್ಲ ಬೇಕಾದರೂ ಹೋಗಿರ್ತಾರೆ ಏನಾದರೂ ತಿಂದ್ರೋ ಇಲ್ವೋ ಮಾತ್ರ ಕೂಡ ತಗೊಂಡಿಲ್ಲ ಕಣ್ಣಬೇರೆ ಸರಿಯಾಗಿ ಕಾಣಲ್ಲ ದುಡ್ಡು ಇದ್ದಂಗಿಲ್ಲ ಅಗಸ್ತ್ಯ ಅವರತ್ರ ಪಾಪ ಹೋಟಲ್ ಕೂಡ ಹೋಗಕಾಗಿರಲ್ಲ ಯಾಕ್ ಹಿಂಗ್ ಮಾಡ್ಬಿಟ್ರಿ ಮಾ ಒಂದ್ ಮಾತ್ ನನಗೆ ಹೇಳಬಾರದಾಗಿತ್ತ ಯೋಚನೆ ಯೋಚನೆ ಮಾಡಬೇಡ ಅಗಸ್ತ್ಯ ಲಾವಣ್ಯ ಒಂದು ಪ್ರಶ್ನೆ ಕೇಳಲಾ ಏನುತ್ತೆ
ನಿಮ್ಮ ಅಮ್ಮಂಗೆ ಯಾಕೆ ಬೇಕಿತ್ತು ಇದೆಲ್ಲ? ಆ ಹೆಂಗಸು ಹೋಗೋಳು ಹೋದ್ಲು ಹೋದ್ಲು ಅಂತ ಸುಮ್ಮನೆ ಹೋದ್ಬಿಟ್ಟು ಅಗಸನ್ನ ಯಾಕೆ ಕಳಿಸ್ಬೇಕಾಗಿತ್ತು? ಮತ್ತೆ ನಾನು ಏನಾದರೂ ತಪ್ಪು ಹೇಳಿದ್ನಲ್ಲ ಲಾವಣ್ಯ, ಇಲ್ಲ ತಾನೆ? ಆ ಹೆಂಗಸು ಮನೆಯಲ್ಲೇ ಇರಬೇಕು ಅಂತ ಯಾರಿಗಾದರೂ ಆಸೆ ಇತ್ತಾ? ಇಲ್ಲ, ಏನೋ ದೇವ್ರ ದಯೆ ಅವರು ಆ ಹೊರೆ ಮನೆ ಬಿಟ್ಟು ಹೋದ್ರು. ಈಗ ನಿಮ್ಮಮ್ಮ ಮಾಡಿರೋ ಕೆಲಸಕ್ಕೆ ಈಗ ಮತ್ತೆ ಬಂದರೂ ಬರ್ತಾರೆ. ಅಮ್ಮ, ನಿಮ್ಮ ಅಮ್ಮಂದೇ ತಪ್ಪು ಅಂತ ಹೇಳ್ತಾ ಇರೋದು. ಅಕ್ಕ, ಅದು ಏನ್ ಹೇಳ್ತಾ ಇದ್ದೆ ಅಂದ್ರೆ? ನೀನ್ ಹೇಳಿದ್ ಕೇಳಿಸ್ತು ಮೀನಾಕ್ಷಿ ನನ್ಗೆ. ಹಾಗಿದ್ಮೇಲೆ ನಾನ್ ಹೇಳಿದ್ದು ಸರಿ ಅಂತನೂ ಅನ್ಸಿರ್ಬೇಕು ಅಲ್ವಾ ಅಕ್ಕ? ಆ ಹೆಂಗಸು ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಇರ್ಬೇಕಿತ್ತು. ನೀವು ಹೋಗಿ ಕರ್ಕೊಂಡ್ ಬಾ ಅಂತ ಅಗಸ್ತಿನ ಯಾಕೆ ಕಳ್ಸಿದ್ರಿ? ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಚೆನ್ನಾಗ್ ಗೊತ್ತಿದೆ ನನ್ಗೆ. ಆಗಿರೋ ವಯಸ್ಸು ಜೊತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡೋ ವಿವೇಚನೆನೂ ಇದೆ. ಅಮ್ಮ, ಅತ್ತೆ ಹೇಳ್ತಿರೋದು ಕರೆಕ್ಟೇ ಅಲ್ವಾ? ನಾವೆಲ್ಲ ಅವ್ರನ್ನ ಗಲಾಟೆ ಮಾಡಿ ಹೊರಗಡೆ ಹಾಕಿದ್ವಾ? ಇಲ್ಲ ಅಲ್ವಾ? ಇವತ್ತಲ್ಲ ನಾಳೆ ಅವ್ರು ಹೋಗಲೇಬೇಕಿತ್ತು, ಇವತ್ತು ಹೋಗಿದ್ದಾರೆ ಅಷ್ಟೇ. ನಾವು ಮಾಡಿರೋ ತಪ್ಪು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಅದು ಸರಿ ಅಂತ ಅಲ್ಲ ಲಾವಣ್ಯ. ತಪ್ಪು ತಪ್ಪೆ, ಸ್ವಾರ್ಥಕ್ಕೆ ಮಾಡಿರೋ ಕೆಲಸ ಬೇರೆಯವ್ರಿಗೆ ನೋವು ಕೊಡುತ್ತೆ ಅಂದರೆ ಮಾಡಬಾರ್ದಲ್ವಾ? ಅಗಸ್ತಿನ್ಗೆ ಒಳ್ಳೇದಾಗುತ್ತೆ ಅನ್ನೋದ್ರ ನೆಪ ಮಾತ್ರ, ಆದರೆ ನಿಜವಾದ ಕಾರಣ ನನ್ನ ಭಯ ಆತಂಕ. ನಿನ್ನ ಮಾತು ಕೇಳಿ ಏನಮ್ಮ ಹೀಗೆ ಹೇಳ್ತಿದ್ಯಾ? ಹೌದು ಲಾವಣ್ಯ, ನಿನ್ನ ಮಾತು ಕೇಳಬಾರ್ದಿತ್ತು. ನಾನು ನಿನಗೆ ಅಗಸ್ತಿನ ಬಗ್ಗೆ ಗೊತ್ತಿರುತ್ತೆ ಅಂತ ನೀನು ಕೇಳಿದೆ, ಅದೇ ತಪ್ಪು. ನನ್ನ ಮನಸ್ಸು ಏನು ಹೇಳುತ್ತೆ ಅದನ್ನ ಮಾಡಬೇಕು, ಮುಂದೆ ತಪ್ಪು ಮಾಡಲ್ಲ. ಗಾಡಿ ನಿಲ್ಸು. ಯಾಕೆ? ಇಬ್ಬರು ಹೊಟ್ಟೆಗೆ ಹುಡುಕ. ಅಮ್ಮ ಸಿಗ್ತಾರಲ್ಲ ಅಂಚರ? ಖಂಡಿತ ಸಿಗ್ತಾರ ಅಗಸ್ತ್ಯ. ದೇವ್ರ ಅಷ್ಟು ಕೆಟ್ಟವನಲ್ಲ ಕೊಚ್ಚು ಖುಷಿನ ತಕ್ಷಣ ಕಿತ್ಕೊಳ್ಳೋಕೆ. ಎರಡನೇದು, ಮಿಸ್ಟರ್ ಅಗಸ್ತ್ಯ ರಾಥೋಡ್ಗೆ ತುಂಬಾ ಹಠ ಇದೆ, ಬೇಕು ಅಂದಿದ್ನ ಸಾಧಿಸದೆ ಬಿಡಲ್ಲ. ಈಗಲೂ ಅಷ್ಟೆ, ಅಮ್ಮ ಸಿಕ್ಕೇ ಸಿಗ್ತಾರೆ. ಏನು ಎಣಿಸ್ತಿದ್ದೀರ ಅತ್ತೆ? ಸಂಜೆ ಯಾವ ಸೀರಿಯಲ್ ನೋಡಬೇಕು ಅಂತನಾ? ಹ್ಞೂ, ಇಂಚರ ಈ ಮನೆಗೆ ಬಂದಾಗಿಂದ ಇದುವರೆಗೂ ನಮ್ಮದು ಎಷ್ಟು ಪ್ಲ್ಯಾನ್ಗಳು ಫ್ಲಾಪ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೆ. ಹಾಂ ಹೇಳಿ ಸುಧಮ್ಮ. ಸಿಕ್ಕಿದ್ರ ಇಂಚರ? ಇಲ್ಲ, ಹುಡುಕ್ತಾ ಇದ್ದೀವಿ. ಅಗಸ್ತ್ಯ ಹೇಗಿದ್ದಾನೆ? ಗಾಬರಿಲೇ ಇದ್ದ, ಆದರೆ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಜೊತೆಗಿದ್ದಾನ? ಇಲ್ಲ ಸುಧಮ್ಮ, ಇಬ್ರು ಒಟ್ಟಿಗಿದ್ರೆ ಹುಡುಕ ಕಷ್ಟ ಆಗತ್ತೆ ಅಂತ ಬೇರೆ ಬೇರೆ ಕಡೆ ಹುಡುಕ್ತಾ ಇದೀವಿ. ಸಿಗ್ತಾರಲ್ವಾ ವಸುಧ ಅವರು? ಯೋಚನೆ ಮಾಡ್ಬೇಡಿ ಸುಧಮ್ಮ, ಮನೆಗೆ ಕರ್ಕೊಂಡು ಬಂದೇ ಬರ್ತೀವಿ. ಅವ್ರ ಮನೆಗೆ ಬರೋ ತನಕ ನನ್ನ ಪಾಪದ ಪ್ರಜ್ಞೆ ಕಳಿಯೋಲೋ ಇಂಚರ.
ಅಕಸ್ಮಾತ್ ಅವ್ರು ಸಿಗದೆ ಹೋದ್ರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳಲ್ಲ ಅನ್ಸುತ್ತೆ.